ನಮಸ್ಕಾರ ವೀಕ್ಷಕರೇ. ಸೊ ಸಾಮಾನ್ಯವಾಗಿ ಶ್ರೀಚಕ್ರ ಎಲ್ಲರಿಗೂ ಗೊತ್ತಿದೆ. ಸಾಕಷ್ಟು ದೇವಸ್ಥಾನಗಳು ದೇವಸ್ಥಾನಗಳನ್ನ ಸ್ಥಾಪನೆಗಳು ಮಾಡಬೇಕಾದ್ರೆ ಶ್ರೀಚಕ್ರಗಳನ್ನ ಬಳಸ್ತಾರೆ. ಕಳಶಗಳನ್ನ ಪ್ರತಿಷ್ಠಾಪನೆಗಳು ಮಾಡಬೇಕಾದಾಗೂ ಕೂಡ ಶ್ರೀಚಕ್ರಗಳು. ಪ್ರತಿಯೊಂದು ಒಂದು ಎನರ್ಜಿ ಪವರು ಏನೋ ಒಂದು ಕನೆಕ್ಷನ್ ಬೇಕು ಅಲ್ಲಿ ದೈವದ್ದು ಅಂದಾಗ ಅಲ್ಲಿ ಒಂದು ಶ್ರೀಚಕ್ರ ತುಂಬ ಅವಶ್ಯಕತೆ. ಎಲ್ಲ ಕಡೆ ಅದನ್ನು ಬಳಸ್ತಾರೆ. ಆದಿ ಶಂಕರಾಚಾರ್ಯರು ಇದನ್ನು ತಿಳಿಸ್ಕೊಟ್ಟಿರೋದು. ಸೊ ಈ ಒಂದು ಶ್ರೀಚಕ್ರ, ಇದೊಂದು ಚಕ್ರನ ನವೀನವ್ರು ತೋರಿಸ್ತಾರೆ. ಒಂದು ಮರದ್ದು ಒಂದು ವುಡ್ಡು, ಆ ಮರದ್ದು ಒಂದು ಇದು ಒಂದು ವುಡ್ಡುದು ಇದ್ರ ಮೇಲೆ ಅವರು ಶ್ರೀಚಕ್ರನ ಬಳಸಿದ್ದಾರೆ, ಮಾಡಿದ್ದಾರೆ ಅದನ್ನು. ಸೊ ಅವ್ರದ್ದು ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಸೊ ತುಂಬ ಪವರ್ಫುಲ್ ಇರೋವಂಥ ಒಂದು ಮರ. ಸೊ ಅದ್ರ ಬಗ್ಗೆ ನಾನು ಒಂದಷ್ಟು ಚಿಕ್ಕದಾಗಿ ಮಾಹಿತಿ ಕೊಡೋಣ ಅಂತೇಳಿ ಆ ಚಕ್ರನ ತರಿಸಿ ಮಾತಾಡಿಸ್ತಾ ಇದ್ದೀನಿ. ಹೇಳಿ ನವೀನವ್ರೆ, ಯಾವ ಥರದ್ದು ಮರ, ಶ್ರೀಚಕ್ರನ ಯಾವ ಥರ ನೀವು ಬಳಸ್ತೀರಾ, ಯಾವೆಲ್ಲ ಸಮಸ್ಯೆಗೆ ಬಳಕೆ ಆಗ್ತಾ ಇದೆ, ಪವರ್ ಎಲ್ಲ ಏನಿದೆ ತಿಳಿಸಿ. ಅಣ್ಣ, ಇದೊಂದು ಮರ ಅಣ್ಣ, ಇದು ಎಲ್ಲ ಕಡೆನೂ ಸಿಗಲ್ಲ ಮರ. ಯಾರು ಗ್ರಾಮ ದೇವತೆಗಳನ್ನ ಮಾಡ್ತಾರೆ, ಯಾರು ಈ ಮರದಲ್ಲಿ ವಿಗ್ರಹಗಳು ಮಾಡ್ತಾರೆ, ಇದೇ ಮರನ ಯೂಸ್ ಮಾಡೋದು. ಎಲ್ಲರೂ ಮಾಡೋದ್ರಿಂದ ನಾವು ಇದರಲ್ಲಿ ಯಾವುದೇ ಶಕ್ತಿನ ಆಹ್ವಾನೆ ಮಾಡ್ಬೋದು. ಯಾವುದೇ ಅದೇ 64 ಯೋಗಿನಿದ್ದರನ್ನ ಆಹ್ವಾನೆ ಮಾಡ್ಬೋದು. ಇದರಲ್ಲಿ ಎಲ್ಲ ಶಕ್ತಿನ, ಗಂಡು ದೇವರಾಗಲಿ ಹೆಣ್ಣು ದೇವರಾಗಲಿ, ಇದೊಂದು ಮರ. ಇದು ಯಾರ ಮನೆಗೆ, ಯಾರಿಗೆ ನಮಗೆ ಪವರ್ ಬೇಕು, ನಾವು ದೇವರ ಆರಾಧನೆ ಮಾಡೋವಂಥವ್ರು, ಮನೇಲಿ ಇಕ್ಕಿ ಪೂಜೆ ಮಾಡೋರಿಗೆ ಇದು ಚಕ್ರ ಮಾಡಿರೋದಣ್ಣ. ಇದು ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ ಏನು, ನಾನು ಈ ಚಕ್ರದ್ದು ನಾನು ಮಾಡಿಸಿದ್ದೀನಲ್ಲ ಈ ರೇಖೆಗಳು, ಒಂದೊಂದು ನೀವು ಎಲ್ಲ ಕಡೆ ನೋಡಿದ್ರು ಒಂದು ಚೂರು ಮಿಸ್ಟೇಕ್ ಇಲ್ದಂಗೆ ಮಾಡಿದಿರೋದು. ಅಚ್ಚುಕಟ್ಟಾಗಿದೆ. ಇಲ್ಲಿ ತ್ರಿಭುಜಾಕಾರದಲ್ಲಿ ಬಂದು ಅಮ್ಮನ ಶಕ್ತಿ ಕುತ್ಕೊಳುತ್ತೆ. ಕುತ್ಕೊಂಡಾಗ ಇಲ್ಲೇನು ಈ ಬಾಕ್ಸ್ ಇದೆಯಲ್ಲ, ಇದರಲ್ಲಿ ಅಷ್ಟಶಕ್ತಿಗಳು ಕುತ್ಕೊಂತವೆ. ಒಂದು ಶಕ್ತಿ ಕರಿಬೇಕಂದ್ರೆ ಅಲ್ಲಿಗೆ ಬೇಕು ಅಷ್ಟಶಕ್ತಿಗಳು. ಆದ್ದರಿಂದ ಇದ್ರ ಮೇಲೆ ಯಾರು ಕಳಸ ಇಟ್ಟು ಪೂಜೆ ಮಾಡ್ತಾರೆ, ಈ ಚಕ್ರವನ್ನು ಯಾರು ಇಕ್ಕಿ ಪೂಜೆ ಮಾಡ್ತಾರೆ, ಇದರಲ್ಲಿ ಪರ್ಮನೆಂಟಾಗಿ ಶಕ್ತಿಗಳು ಉದ್ಭವ ಆಗ್ತವೆ. ಈ ಮರ ಯಾರನ್ನು ಯೂಸ್ ಮಾಡಲ್ಲ ಇಲ್ಲ ಅಣ್ಣ, ಎಲ್ಲರಿಗೂ ಅಂತಾನೆ ಅನುಕೂಲವಾಗ್ಲಿ ಅಂತಾನೆ ಇದು ಮಾಡಿರೋದು ನಾನು ಮರನ. ಇದು ಆಂಜನೇಯ ಸ್ವಾಮಿ ಕೃಪಾ ಕಟಾಕ್ಷದಿಂದ, ಅಮ್ಮನವ್ರ ಆಶೀರ್ವಾದದಿಂದ ಮಹಾ ತಿಂಗಳ ತಿಂಗಳ ನಾನು ಏನು ಅಮಾಸೆಯಲ್ಲಿ ಮಹಾಪ್ರತ್ಯಂಗಿರಾಗಗಳು ಮಾಡ್ಕೊಂತೀನಿ, ಅದ್ರ ಪವರು ಇದಕ್ಕಿರುತ್ತೆ. ಈ ಎನರ್ಜಿ ಮೇಲೆ ನೀವು ಯಾವ ದೇವ್ರು ಕರಿತೀರಾ ಅದಕ್ಕೆ ಬಂದು ಕುತ್ಕೊಳುತ್ತೆ. ಸೊ ಯಾವ ರೀತಿ ಇದನ್ನು ಪೂಜೆಗಳು ಮಾಡ್ತೀರಾ ನೀವು ಅಣ್ಣ? ಇದು ಬಂದು ಈ ಮರ ತಗೊಂಬಂದ್ಬೇಕು ಮೊದಲು. ಯಾವ ಥರದ ಮರ ತಿಳಿಸ್ಬೋದಾ ಇದು ಅಣ್ಣ? ಇದು ಮರ ತಿಳಿಸೋಕ್ಕಾಗಲ್ಲ, ಯಾಕೆಂದರೆ ಇದು ಎಲ್ಲರಿಗೂ ಗೊತ್ತಿದೆ ಮರ. ಆದರೆ ಇದರಲ್ಲಿ ಎಷ್ಟು ಯೋಗಿನಿದ್ದೀರು ಬರ್ತಾರೆ, ಎಷ್ಟು ದೇವತಾ ಆಕರ್ಷಣೆ ಆಗುತ್ತೆ, ಗುರುವ ಆಶೀರ್ವಾದ ಆಗುತ್ತೆ, ನರಸಿಂಹನ ಆಶೀರ್ವಾದ, ಮೀನು ನರಸಿಂಹನ ಆಶೀರ್ವಾದ, ಉಗ್ರ ದೇವತೆಗಳು ಇದರಲ್ಲಿ ಶಾಂತಿ ಸ್ವರೂಪ ಬರುತ್ತೆ ಅಣ್ಣ. ಇದು ಮರ ಬಂದು 360 ದಿವಸನೂ ಹಣ್ಣು ಬಿಡುತ್ತೆ, ಕಾಯಿ ಬಿಡುತ್ತೆ, ಎಲೆ ಹಸಿರು ಆಗಿರುತ್ತೆ ಯಾವಾಗಲೂ 360 ದಿವಸ. ಪ್ರತಿಯೊಂದು ಕ್ರಿಮಿ ಕ್ರೀಟೆಗಳಿಂದ ಹಿಡಿದು ಪ್ರತಿಯೊಂದು ಜೀವಿಗಳೂ ಇದ್ರದ್ದ ಯೂಸ್ ಆಗುತ್ತೆ ಅದಕ್ಕೆ. ಅದೆಂಥ ಬ್ಲ್ಯಾಕ್ ಮ್ಯಾಜಿಕ್ ಆದ್ರೂ ಈ ಮರ ಎಲ್ಲಿರುತ್ತೆ, 100 meters ಸುತ್ತಮುತ್ತ ಯಾವುದೇ ಥರ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಲ್ಲ ಈ ಮರ ಇರೋದ್ರಿಂದ. ಸೊ ಆ ಪವರ್ ಮರದಲ್ಲೇ ಐತೆ, ಆ ಪವರ್ ಇರುತ್ತೆ. ಇದು ಬಂದು ಮರ ಎಲ್ಲರೂ ದೇವರು ಉತ್ಸವಗಳು ಮಾಡ್ತಾರಲ್ಲ ಅದ್ರ ಕೆಳಗಡೆ ಪೀಠವಾಗಿ ಯೂಸ್ ಮಾಡ್ತಾರೆ ಇದನ್ನು. ಆದರೆ ಯಾರೂ ಹೇಳಲ್ಲ ಇದನ್ನು, ಮಾಂತ್ರಿಕರಾಗಲಿ ಇದೇ ಯಾರೂ ಹೇಳಲ್ಲ. ಒಳ್ಳೆ ಯೂಸ್ ಆಗುತ್ತೆ ಇದು. ಈ ಚಕ್ರಗಳು ಬೇಕಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದಣ್ಣ. ಸೊ ನಿಮಗೆ ಈ ಥರದ್ದು ನಮಗೂ ಬೇಕು ಅಂತ ಬೇಕಂದರೆ ಅವ್ರ ಮನೇಲಿ ಶಕ್ತಿ ಇರಲ್ಲ, ಎಲ್ಲ ಥರ ಪ್ರಾಬ್ಲಮ್ಸ್ ಇರುತ್ತೆ, ಇದು ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡಿರೋದು. ಸೊ ಈ ಒಂದು ಚಕ್ರಕ್ಕೆ ಯಾರಾದರೂ ನಮ್ಗೆ ಬೇಕಂದ್ರೆ ಎಷ್ಟು ದಿನ ಸಮಯ ಬೇಕಾಗುತ್ತೆ? ನಾನು ಎಲ್ಲರಿಗೂ ಫೋನ್ ಮಾಡಿದಕ್ಕೆ ಐತೆ ಬನ್ನಿ ಅಂತ ಕೊಡೋಲ್ಲ, ಅದಕ್ಕೆ ಆದ ನಿಯಮಗಳಿದ್ದಾವೆ. ಅದಕ್ಕೆ ಹೆಂಗೆ ತರಬೇಕು ಅದನ್ನು, ಅದನ್ನು ಹೆಂಗೆ ಉಪಚಾರ ಮಾಡಬೇಕು, ಅದನ್ನ ಹೆಂಗೆ ನಾವು ಕಟಿಂಗ್ ಮಾಡಿಸ್ಬೇಕು, ಯಾವ ನಕ್ಷತ್ರದಲ್ಲಿ ಮಾಡಿಸ್ಬೇಕು, ಯಾವ ಅಮೃತ ಸಿದ್ಧಿ ಯೋಗದಲ್ಲಿ ಮಾಡಬೇಕು ಅನ್ನೋದು ನಿಯಮಗಳಿದ್ದಾವೆ. ಆ ನಿಯಮ ಫಾಲೋ ಮಾಡಿ ಅವ್ರಿಗೆ ಅದು ಇದನ್ನು ಕೊಟ್ಟಾಗ ಅದು ಉಪಯೋಗ ಮಾಡ್ಕೊಂತಾರ ಅನ್ನೋದನ್ನ ನಾವು ನೋಡ್ಕೊಂತೀವಿ ಅವ್ರ ಬಗ್ಗೆ. ನೋಡ್ಕೊಂಡಾಗಲೇ ಕೊಡೋಕ್ಕಾಗೋದು, ಸಿಕ್ತವ್ರಿಗೆಲ್ಲ ಕೊಡೋಕ್ಕಾಗಲ್ಲ ಇದನ್ನು. ಸೊ ಯಾರು ಇದನ್ನು ತೊಗೊಂಡು ಹೋಗ್ತಾರೆ ಅವರು ಶ್ರದ್ಧೆಯಿಂದ ಅದನ್ನು ಪೂಜೆ ಕರೆಕ್ಟಾಗಿ ಮಾಡಬೇಕು, ಫಾಲೋ ಮಾಡ್ಬೇಕು ಹೇಳಿದ್ದು. ತಗೊಂಡೋಗ್ಬಿಟ್ಟು ಇಕ್ಬಿಟ್ಟು ಬಿಸಾಕಿರೋ ಅದು ಮರ್ಯಾದೆನೂ ಇರಲ್ಲ, ನಾವು ಮಾಡಿರೋ ಕೆಲಸಕ್ಕೂ ಇದು ಮರ್ಯಾದೆನೂ ಇರಲ್ಲ. ಶಕ್ತಿಗಳು ಮಾತ್ರ ಬಂದೇ ಬರ್ತೀವಿ, ಇವ್ರು ಪೂಜೆ ಮಾಡಲಿ ಬಿಡಲಿ, ನಾನು ಏನು ಮಾಡಿಕೊಟ್ಟಿರ್ತೀನಿ ಶಕ್ತಿ ಉದ್ಭವ ಆಗ್ತಾ ಇರ್ತದಲ್ಲಿ. ಒಂದು ವಾಸ್ತುನಲ್ಲಿಟ್ಟರೆ ಯಾವುದೇ ಥರ ವಾಸ್ತು ದೋಷನೂ ಹೋಗುತ್ತಣ್ಣ ಇದರಲ್ಲಿ.
ಇದ್ರ ಮೇಲೆ ಕುತ್ಕೊಂಡು ಪೂಜೆನು ಮಾಡ್ತಾರೆ ಬೇರೆಯವರೆಲ್ಲ ಕೇರಳದಲ್ಲಿ. ಆದ್ರೆ ಈ ತರ ಚಕ್ರಗಳಿರಲ್ಲ, ಅವರು ಅವ್ರು ಬಂದು ಕೂರ್ಮ ಮಾಡಿರ್ತಾರೆ. ಅದೇ ಮರದಲ್ಲಿ ಕೂರ್ಮ ಅವತಾರ ಮಾಡಿರ್ತಾರೆ, ಆಮೇದೊಂದು ಚಕ್ರ ಮಾಡಿರ್ತಾರೆ, ಇದ್ರ ಮೇಲೆ ಕುತ್ಕೊಂಡೇ ಮಾಡೋದು. ಇದರಲ್ಲಿ ಎಷ್ಟು ದೇವತೆಗಳಿದ್ದಾವೆ ನಮ್ಮ ಇಂಡಿಯಾದಲ್ಲಿ, ಎಲ್ಲ ದೇವತೆಗಳು ಆಕರ್ಷಣೆ ಆಗುತ್ತಿದ್ದು ಗುರುವಿನ ಆಶೀರ್ವಾದ ಆಗುತ್ತಿದ್ರಿಂದ. ಲಕ್ಷ್ಮೀ ನರಸಿಂಹ ಸ್ವಾಮಿದು ಆಶೀರ್ವಾದ ಆಗುತ್ತೆ, ಪ್ರತಿಯೊಂದು ಗುರುನು ಇಲ್ಲಿ ಬಂದು ಹೋಗ್ತಾರೆ. ಸೊ ಮನೆಯಲ್ಲಿ ಕಳಸನ ಇದ್ರ ಮೇಲೆ ಬಳಸ್ಬೋದು. ಇಲ್ಲ ನಮಗೆ ದೊಡ್ಡ ಚಕ್ರ ಬೇಕಂದ್ರೆ ದೊಡ್ಡ ಚಕ್ರನು ಮಾಡಿಸ್ಕೊಡ್ತೀನಿ. ಅವ್ರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋ ಜಾಗದಲ್ಲಿ ಇಡಬೇಕು. ದಿನನಿತ್ಯ ಪೂಜೆಗಳಾಗಬೇಕು, ಇಲ್ಲ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಅವಾಗೂ ಮಾಡೋಕ್ಕಾಗಲ್ಲ ಅಂದರೆ ಒಳ್ಳೊಳ್ಳೆ ದಿನಗಳು ಬರ್ತವೆ, ಆ ಟೈಮಲ್ಲಾರ ಮಾಡಬೇಕು. ಅಮಾಸೆ ಪೌರ್ಣಮಿಗೆ ಮಾಡಬೇಕು, ನೈವೇದ್ಯಗಳು ಇಡಬೇಕು. ಇದಕ್ಕೆ ಅವ್ರ ಇಚ್ಛಾಶಕ್ತಿಲಿ ಏನು ದೇವಿ ಇರ್ತದೆ ಆ ಬಂದು ಆ ದೇವಿ ಇಲ್ಲಿ ಕೂತ್ಕೊಂತಾರೆ, ಇದ್ರ ಮೇಲೆ ಆ ಶಕ್ತಿ ಅಲ್ಲೇ ಕ್ರಿಯೇಟ್ ಆಗುತ್ತೆ. ಓಕೆ, ಇದನ್ನಿಟ್ಟು ನಿಮಗೆ 21 ದಿವಸ ಆದಮೇಲೆ ರಿಸಲ್ಟು ಸ್ಟಾರ್ಟ್ ಆಗುತ್ತೆ. ಅಲ್ಲಿರುವಂಥ ನೆಗೆಟಿವ್ ಎಲ್ಲ ಕ್ಲೀನ್ ಆಗಬೇಕು, ಪಾಸಿಟಿವ್ ಉದ್ಭವ ಆಗಬೇಕು. ಸೊ ಇದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 21 ದಿನದಲ್ಲಿ ಹೌದು ಇದರಲ್ಲಿ ಏನೋ ಒಂದು ಚೇಂಜಸ್ ಕಾಣಿಸುತ್ತೆ. ಚೇಂಜಸ್ ಆಗುತ್ತೆ, ಆಣೋಗ್ತಿನಾಗೆ ಕಾಣಿಸುತ್ತೆ ಪ್ರಭಾವಳಿ. ಇದ್ರ ಪ್ರಭಾವಳಿ ಹಂಗೆ ಇರೋದು, ನಾನ್ ವೆಜ್ ಎಲ್ಲ ಇದಕ್ಕೆಲ್ಲ ಸೋಕ್ಸ್ಬಾರ್ದು. ನಾವು ಸಾತ್ವಿಕವಾಗಿ ಮಾಡಿಕೊಟ್ರೆ ಸಾತ್ವಿಕವನ್ನೇ ಮಾಡಬೇಕು. ಇವ್ರೇನಾರು ಬೇರೆ ಥರ ಏನಾರು ಆಕ್ವಿಕ ಆಯಿತು ಅಂದರೆ ಅದು ಅಲ್ಲೇ ಉದ್ಭವ ಆಗುತ್ತೆ, ಅದೇ ಶಕ್ತಿನೇ. ಉಲ್ಟಾಗಲ್ಲ. ಇವರು ಇವಾಗ ನಾವು ತಣ್ಣ ಕಳಿಸಿರ್ತೀವಿ, ಇವ್ರು ಉಗ್ರ ಮಾಡ್ಕೊಂಡ್ರೆ ಅದು ಜಾಸ್ತಿ ಪವರ್ ಆಗೋಯ್ತದೆ. ಸೊ ಅಂದ್ರೆ ಇದಕ್ಕೇನಾದ್ರು ಬ್ಲಡ್ ಗಿಡ್ ಏನು ಹಾಕಂಗಿಲ್ಲ, ಕೈದು ಅಷ್ಟೇನೆ. ಸೊ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಇದು ಅಷ್ಟು ಪವಿತ್ರವಾಗಿದೆ ಮರ, ಇದನ್ನ ಹೆಂಗೆ ಪೂರ್ವಿಕರು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ ಅದೇ ಥರ ಉಪಯೋಗ ಮಾಡಿದ್ರೆ ತುಂಬ ಅನುಕೂಲ. ಇದಕ್ಕೆ ನಾನು ನೆಗೆಟಿವ್ ಆಗಿ ಆಗಲಿ ಮಂತ್ರ ಶಕ್ತಿನೂ ತುಂಬೋದು ಇದಕ್ಕೆ. ಇದನ್ನ ಇಕ್ಕೊಂಡು ಇಚ್ಛಾಶಕ್ತಿನ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನ ಪ್ರಾರ್ಥನೆ ಮಾಡಿದ್ರೆ ಈಡೇರುತ್ತೆ. ಸೊ ಯಾರಿಗಾದ್ರೂ ಕೊಟ್ಟಿದ್ದೀರಾ ಇದನ್ನು? ನಿಮ್ಮ ಕೊಟ್ಟಿದ್ದೀವಣ್ಣ, ನಾವು ಮಾತ್ರ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಚಕ್ರಗಳನ್ನ ಕೊಟ್ಟಿರ್ತೀವಿ. ಆಂಜನೇಯ ಸ್ವಾಮಿದು ಈ ಥರ ಒಂದು ಸೇಫ್ಟಿ ಮಾಡಿಕೊಟ್ಟಿರ್ತೀವಿ. ಏನಿದು ಸೇಫ್ಟಿ? ಇದು ಆಂಜನೇಯ ಸ್ವಾಮಿ ಚಕ್ರಣ ಕಾರ್ಯಸಿದ್ಧಿಗೋಸ್ಕರ. ಓಕೆ, ಇದರೊಳಗೆ ಇದನ್ನ ಇಕ್ಕೊಂಡ್ರೆ ಚಕ್ರ ಇದೆ, ಅದ್ರ ಮೂಲಿಕೆಗಳಿದ್ದಾವೆ, ಆಂಜನೇಯ ಸ್ವಾಮಿ ಭಂಡಾರ ಇದೆ, ಮತ್ತು ಇದರಲ್ಲಿ ನಾವು ಇದನ್ನ ಬಳಸ್ತೀವಿ ಗೋರಂಜನ. ಗೋರಂಜನ ನೋಡಿ, ಒರಿಜಿನಲ್ ಗೋರಂಜನ ಒಂದು ಗ್ರಾಮ್ ಬಂದು 16,000 ರೂಪಾಯಿ. ಚಿನ್ನ ತಗೊಂಬೋದು, ಇದು ತಗೊಳಕ್ಕಾಗಲ್ಲ ನೋಡಿ, ಒರಿಜಿನಲ್ ಯಾರ ಹತ್ರನೂ ಸಿಗಲ್ಲ. ಇದ್ರ ಹತ್ರ ಇವರು ಯಾರ ಹತ್ರ ಇರುತ್ತೆ ಇದು, ಅವ್ರ ಒಳ್ಳೆ ಎನರ್ಜಿ ಸೂರ್ಯನ ತತ್ವ ಬೀಳುತ್ತೆ, ಸೂರ್ಯನದು ತೇಜಸ್ ಬರುತ್ತೆ ಅವ್ರ ಮಕ್ಕದಲ್ಲಿ. ಇದು ಯಾರು ಸಿಗಲ್ಲ, ಇದು ದೇವ ಪ್ರಸ್ಥಾಪನೆ ಮಾಡೋಕೆ ಯಾವುದೇ ಒಂದು ದೇವತಾ ಆಕರ್ಷಣೆಗಾಗಲಿ ಸೂರ್ಯ ತತ್ವದ್ದು ಇದನ್ನೇ ಯೂಸ್ ಮಾಡೋದು ನೋಡಿ ನೀವು. ಒರಿಜಿನಲ್ ಇದು ನಮ್ಮ ಗೋಶಾಲೆಯಲ್ಲೂ ನಮ್ಗೆ ಸಿಕ್ಕಿದೆ, ಒಂದು ಸ್ವಲ್ಪ ನಾನು ಬೇರೆ ಕಡೆಯಿಂದ ಒಂದು ತರಿಸ್ತೀನಿ, ತುಂಬ ಕಾಸ್ಟ್ಲಿ. ಸೊ ಇದು ಅಂದರೆ ಈಗ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ವಿಡಿಯೋಗಳಲ್ಲಿ ಕೊಟ್ಟಿದ್ದೀವಿ ನಾವು, ಕೊಟ್ಟಿದ್ರೆ ಅದು ಈ ಥರ ನೋಡಿರಲ್ಲ ಅನ್ಸುತ್ತೆ, ನೋಡಿ ಒಂದ್ಸಲ. ಸೊ ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ ಅನ್ನೋದನ್ನು ತಿಳಿಸ್ಬೋದಾ? ಅಣ್ಣ ಇದು ನಮ್ಮ ಗೋಶಾಲೆಯಲ್ಲಿ ಹಸು ಕರು ಹಾಕೋಕ್ಕಿಂತ ಮುಂಚೆಲ್ಲ ಒಂದು ಟೈಮ್ ಬರುತ್ತೆ, ಅದು ರೆಡ್ಡಿಗಿರುತ್ತೆ ಸಗ್ನಿಲ್ ಬರೋಂಥದ್ದು, ಅದನ್ನ ಅವಾಗಲೇ ತಕ್ಷಣ ನೋಡಿ ಎತ್ಕೊಂಡ್ರೆ ಸಿಗುತ್ತೆ, ಇಲ್ಲಾಂದ್ರೆ ಅದು ಕರ್ಗೋಗುತ್ತೆ. ಆಮೇಲೆ ಹಸು ಸಾಯ ಇವಾಗ ಏನು 2 ನಿಮಿಷ ಸಾಯಬೇಕು ಅಂದಾಗ ಅದು ಗಂಜಲ ಮತ್ತೆ ಸಗ್ನಿಲ್ ರೂಪದಲ್ಲಿ ಆಚೆ ಕಡೆ ಬರುತ್ತೆ ಪಿತ್ತಕೋಶ, ಅದು ಗೋಲ್ ಗೋಲಿ 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 ತರ ಇರ್ತದೆ. ನಿಮ್ಗೆ ಗೊತ್ತಾಗುತ್ತಲ್ಲ ನೋಡಿದ್ರೆ, ಪರೇ 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 ಎಲ್ಲ ಇದೆ, ಸ್ಮೆಲ್ಲು ಹಂಗೆ ಇರ್ತದೆ. ಅದನ್ನ ಎತ್ ಮಾಡಿಕೊಂಡ್ರೆ ಸಿಗುತ್ತೆ, ಇಲ್ಲಾಂದ್ರೆ ಅದು ಒಂದು 2-3 ಅವರ್ ಆಯ್ತಾನೆ ಅದು ಕರ್ಗೋಗುತ್ತೆ. ತುಂಬಾ ಕೇರ್ಫುಲ್ ಆಗಿ, ತುಂಬಾ ರೇರ್ ಅಣ್ಣ ಸಿಗೋದು ಇದು, ಅದು ಸಿಗಲ್ಲ. ಕಸ್ತೂರಿನೂ ಅಷ್ಟೇನೆ, ಕಸ್ತೂರಿನ ತುಂಬಾ ರೇರು. ಅವೆಲ್ಲ ಗ್ರಾಮ್ಗಳು ತುಂಬಾ ಜಾಸ್ತಿ, ಜನಗಳೆಲ್ಲ ಪೂಜೆಗೆಲ್ಲ ಏನಕ್ಕೆ ಇಷ್ಟೊಂದು ಅಂತ ಕೇಳ್ತಾರೆ. ಈ ಎಲ್ಲ ಐಟಮ್ ಹಾಕ್ಲಿ ಅಂದ್ರೆ ಕೆಲಸನೇ ಆಗಲ್ಲ ಅಣ್ಣ. ಸೊ ಇದು ವಿಚಾರ ಏನಂದ್ರೆ ಪ್ರತಿಯೊಂದು ಮೂಲಿಕೆಗಳನ್ನ ದೊಡ್ಡ ವಿಚಾರ ಐತೆ, ಎಲ್ಲೂ ಸಿಗಲ್ಲ ಇವಾಗ ಒರಿಜಿನಾಲಿಟಿ. ಸೊ ಇವು ಕೂಡ ಸೇಮ್ ಸೇಮ್ ಅಣ್ಣ, ಇವೆಲ್ಲ ಯಂತ್ರಗಳು. ಇವ್ರು ಇಕ್ಕೊಂಡೋದ್ರೇ ಇವ್ರಿಗೊಂದು ಪಾಸಿಟಿವ್ ಅನ್ನೋದು, ಎಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ ಅಲ್ಲಿ ಕನೆಕ್ಟ್ ಆಗುತ್ತಿದ್ದು. ಸೊ ಆಂಜನೇಯಂದೊಂದು ಎನರ್ಜಿ ಇದ್ದಂಗೆ, ಯಾರು ಸಿದ್ಧಿ ಮಾಡಿರ್ತಾರೋ ಅವ್ರಿಗೆ ಮಾಡೋ ಸಾಧ್ಯ, ಎಲ್ಲರೂ ಮಾಡೋಕ್ಕಾಗಲ್ಲ ಇದು. ಸೊ ಆಂಜನೇಯನ ಸಿದ್ಧಿ ಆಗಿರಬೇಕು ಅವ್ರು. ಹೌದು, ಇವಾಗ ನಾವೇನು ಎಲ್ಲ ವಿಡಿಯೋಗಳಲ್ಲಿ ಆಂಜನೇಯ ಸ್ವಾಮಿ ಬಗ್ಗೆ ರಾಯರ ಬಗ್ಗೆ ಹೇಳ್ತೀವಲ್ಲ, ಅದೇ ಥರ ಇದನ್ನ ಒಂದು ಪರ್ಸಲ್ ಇಕ್ಕಂಡು ಹೃದಯ ಜಾಗದಲ್ಲಿ ಇಕ್ಕಂಡ್ರೆ ಹೃದಯ ಮುಖಾಂತರ ಆಂಜನೇಯ ಸ್ವಾಮಿ ಕನೆಕ್ಟ್ ಆಗುತ್ತೆ. ಎಲ್ಲೇ ದೇವಸ್ಥಾನಗಳು ರೋಡ್ ಸೈಡಲ್ಲಿ ಇರುವ ಆಂಜನೇಯ ಸ್ವಾಮಿನೂ ಕನೆಕ್ಟ್ ಆಗ್ತಾರೆ ಅದಕ್ಕೆ, ಕನೆಕ್ಟ್ ಆಗ್ತಾರೆ. ಹಾಂ, ಯಾರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿರುವಂಥ ಗ್ರಾಮ ದೇವತೆ ಶಕ್ತಿನೂ ಕವರ್ ಆಗುತ್ತೆ ಇದರಲ್ಲಿ. ಆ ಥರ ರೆಡಿ ಮಾಡಿ ಇಟ್ಟಿರೋದು, ಎಲ್ಲ ಟೈಮಲ್ಲೂ ರೆಡಿ ಮಾಡಲ್ಲ ನಾವು. ಒಳ್ಳೊಳ್ಳೆ ದಿವಸ ಈ ನವರಾತ್ರಿಯಲ್ಲಿ, ಇವಾಗ ಗುಪ್ತ ನವರಾತ್ರಿ ನಡೀತಾ ಇದೆ, ವಾರ ಇದು,
ಆ ಗುಪ್ತನವರ ಹತ್ರಲ್ಲೂ ಇದೇ ಥರ ಈ ಚಕ್ರ ಇಟ್ಬಿಟ್ಟು ವಾರಾಯಮ್ನವ್ರನ್ನ ಪೂಜೆ ಮಾಡ್ಬೋದು. ವಾರಾಯಮ್ನ ಪೂಜೆ ಮಾಡೋದು ಬೇಕಂದ್ರೆ ಇವಾಗ ಹೇಳಿ ಅಂದರೆ ನಾನು ಹೇಳ್ತೀನಿ ಅದು ಯಾವ ಥರ ಅವರು ಮಾಡ್ಕೊಬೋದು ಅಂತ ತಿಳಿಸ್ಬಿಡಿ. ಅದಂತ ವಾರಾಯಮ್ನವರು ಇವಾಗ ಆಲ್ರೆಡಿ ಅಮಾಸೆಯಿಂದ 4-5 ದಿವಸ ಆಗಿಬಿಟ್ಟಿದೆ, 15ನೇ ತಾರೀಕಿಂದ ಒಳಗಡೆ ಅಂದರೆ 13ನೇ ತಾರೀಕಿಂದ ಸ್ಟಾರ್ಟ್ ಮಾಡೋದು. ವಾರಾಯಮ್ನವರು ಫೋಟೋ ಇರಬೇಕು ಇಷ್ಟಾರ್ಥ ಸಿದ್ಧಿ ಕಲಿಯುಗದಲ್ಲಿ, ಅವರೂ ಒಳ್ಳೆ ರಿಸಲ್ಟ್ ಕೊಡ್ತಾರೆ 100%. ಈ ತಕ್ಷಣ ನಾನು ಸಂಕಲ್ಪ ಮಾಡ್ಕೊಂತೀನಿ ಅದು ರಿಸಲ್ಟ್ ಸೆಟ್ ಆಗುತ್ತೆ ಅವ್ರದ್ದು ವಾರಾಯಮ್ನವ್ರದ್ದು. ಅದು ವಾರಾಯಮ್ನವ್ರದ್ದು ಫೋಟೋ ಇಡಬೇಕು, ಅವ್ರಿಗೆ ಭೂಮಿ ಬೆಳೆಯ ಒಳಗಡೆ ಬೆಳೆಯುವಂಥದ್ದು ವಸ್ತುಗಳನ್ನೇ ಇಡಬೇಕು ನೈವೇದ್ಯಕ್ಕೆ. ನೈಟ್ ಪೂಜೆ ಮಾಡಬೇಕು, ಅವ್ರನ್ನ ಕರೆದ್ಬಿಟ್ಟು ಮಂತ್ರ ಬಂದು ಓಂ ಹೈಂ ಗ್ಲೋಂ ಹೈಂ ವಾರ ಏ ನಮಃ, ಇದೇ ಮಂತ್ರ ಎಷ್ಟು ಸಾಧ್ಯನೋ ಅಷ್ಟೇ ಜಪ ಮಾಡ್ಬೋದು ಸಂಕಲ್ಪ ಮಾಡ್ಕೊಂಡು, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇವಾಗ ಮುಂದೆ ಇವಾಗ ನವರಾತ್ರಿ ನಡೆಯೋದ್ರಿಂದ ಇದು ಹೇಳಿದ್ದೀನಿ, ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಯೂಸ್ ಮಾಡ್ಕೊಬೋದಣ. ಸೊ ವೀಕ್ಷರೆ, ಇದೊಂದು ಪವರ್ಫುಲ್ ಎನರ್ಜಿಗಳಿಗೆ ಸಂಬಂಧಪಟ್ಟಿದ್ದ ವಿಚಾರಗಳು. ಮತ್ತು ಈಗ ಆಂಜನೇಯಿಂದ ಅದೊಂದು ರಕ್ಷಣೆ ಕವಚ ಅದು ಹೇಳಿದ್ರಿ, ಸೊ ಅದನ್ನು ರೆಗ್ಯುಲರ್ ಎಲ್ಲರೂ ಬಳಸ್ಬೋದಾ ಇಲ್ಲ ಚಿಕ್ಕ ಮಕ್ಕಳದಿಂದ ದೊಡ್ಡ ರುದ್ರಾರೋಗ್ಯ ಯಾರೇ ಕಾಯಿಲೆ ಬರಲ್ಲ ಅವ್ರಿಗೆ ಅದು ಬಂದು ಒಂದು ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಅಂದರೆ ಸೀಲ್ಡ್ ಆಗುತ್ತೆ ಅವ್ರ ಪ್ರಭಾವಳಿಗೆ. ನೆಗೆಟಿವ್ಗಳಿಂದ ನೆಗೆಟಿವಿಂದ ರಸ್ತೆ ಅದು ಇರೋ ಗಂಟ ಅವ್ರಿಗೆ ನೆಮ್ಮದಿ ಅನಿಸುತ್ತೆ. ಸೊ ಇದೊಂದು ವಿಚಾರ ತುಂಬ ಅವಶ್ಯಕತೆ ಇರೋರು ಯಾರಿಗೆಲ್ಲ ಒಂದು ರೀತಿ ನೆಗೆಟಿವ್ಗಳ ತೊಂದರೆಗಳೆಲ್ಲ ಇರೋರು, ಏನಾದರೂ ಮನೆಗಳಲ್ಲಿ ನೆಗೆಟಿವ್ ಇರೋರಿಗೆ ಒಂದು ಸಮಸ್ಯೆಗಳಲ್ಲಿ ಯಾರು ಅನುಭವಿಸ್ತಿರ್ತೀರೋ ಅವ್ರಿಗೆ ಒಂದು ಪ್ರೊಟೆಕ್ಷನ್ ನಮಗೇನೋ ಒಂದು ಬೇಕು. ನಾವು ಯಾವಾಗಲೂ ಒಂದು ರೀತಿ ಬೇರೆ ಥರದ್ದೊಂದು ಜಾಗಗಳು ನೆಗೆಟಿವ್ಗಳ ಜಾಗಗಳಲ್ಲಿ ಕೆಲಸ ಮಾಡೋದು ಓಡಾಡೋದು ಈ ಥರದ್ದು ನಮ್ಮದೊಂದು ವೃತ್ತಿಗಳಿದ್ದಾಗ ಇಲ್ಲ ಆ ಥರದ್ದು ಏನೋ ಒಂದು ಕೆಲಸಗಳು ಮಾಡೋ ಅಂಥ ಸಂದರ್ಭಗಳಿದ್ದಾಗ ಸೊ ಅವ್ರಿಗೆ ಒಂದು ದೇಹಕ್ಕೆ ಒಂದು ಪ್ರೊಟೆಕ್ಷನ್ ನೆಗೆಟಿವ್ಗಳಿಂದ ಏನೂ ಆಗದೇ ಇರಲಿ ಅಂತ ಈ ಒಂದು ಕವಚ. ಸೊ ಅದನ್ನು ಬಳಸ್ಕೋಬೋದು, ಅವಶ್ಯಕತೆ ಇರೋರು ಅದನ್ನು ತೊಗೊಂಡು ಅದನ್ನು ಬಳಸ್ಕೊಳ್ಳಿ ಅಂತ ಕೇಳ್ಕೊತೀವಿ. ಸೊ ಮತ್ತಿನ್ನೊಂದು ಚಕ್ರ, ಮನೆಗಳಲ್ಲಿ ಪ್ರತಿಯೊಬ್ಬರು ಅದನ್ನು ಪೂಜೆ ಮಾಡ್ಬೋದು, ಬಟ್ ಅದು ನಾನ್ ವೆಜ್ ಬೇಡ, ಅದಕ್ಕೆ ಅದನ್ನು ಸಸ್ಯಾಹಾರಿ ಸಾತ್ವಿಕವಾದ ಪೂಜೆಗಳಾಗಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಅದು ಒಂದು ದೈವದ್ದು ರಕ್ಷಣೆ ಮನೆಗೆ, ಆ ಕುಟುಂಬಕ್ಕೆ, ಪ್ರತಿಯೊಂದು ಕಾರ್ಯಕಲಾಪಗಳು ಕೆಲಸಗಳಿಗೆ ಸಕ್ಸಸ್ಸನ್ನು ತಂದುಕೊಡಲಿ ಅಂತ ಅವರು ಅದನ್ನು ರೆಡಿ ಮಾಡಿಕೊಡ್ತಾರೆ. ಸೊ ಅವಶ್ಯಕತೆ ಇರೋರು ಇದನ್ನು ತೊಗೋಬೋದು, ಅದನ್ನು ಬಳಸ್ಕೋಬೋದು ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತೀವಿ. ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾವಿನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ.